ಸೂರ್ಯಕಾಂತಿ. ನಾನು ಸುಬ್ರಹ್ಮಣ್ಯ ಮಾವನ್ ಮನೆಗೆ ಹೋಗಿದ್ದೆ. ಏನು ಸುಬ್ಬು ಮಾವನ್ ಮನೆಗೆ ಹೋಗಿದ್ಯಾ? ರವೀಂದ್ರನು ನಿನ್ಗೆ ಅಲ್ಲೇ ಸಿಕ್ಕಿದ್ನ? ಹಾಗೆ ಅನ್ಕೊಳ್ತೀನಿ. ಕಾಂತಿ ಸುಳ್ಳು ಹೇಳೋಳಲ್ಲ, ಅವಳು ಅಲ್ಲಿಗೆ ಹೋಗಿರ್ತಾಳೆ ಬಿಡು. ಅತ್ತೆ ನೀವು ಸುಮ್ಮನೆ ಇರ್ತೀರಾ, ನಿಮ್ಗೆ ಏನು ಗೊತ್ತಾಗಲ್ಲ. ಪಾಪ ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ಅನ್ಕೋತೀರಾ. ಕಾಂತಿ ಎಲ್ಲಿಗೆ ಹೋಗಿದ್ಲು ಅಂತ ನಾನ್ ಹೇಳ್ತೀನಿ. ಹೇಳ ಕಾಂತಿ, ನೀನು ರವೀಂದ್ರ ಸುತ್ತಾಡಕ್ ಹೋಗಿದ್ರಿ ಅಲ್ವಾ? ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ನಾನ್ ಹೋಗಿದ್ದು ಸುಬ್ರಹ್ಮಣ್ಯ ಮಾವನ್ ಮನೆಗೆ. ಸುಬ್ಬು ಮಾವನ್ ಮನೆಗೆ ಹೋಗಿದ್ರೆ ರವೀಂದ್ರ ಯಾಕೆ ಜೊತೆಗೆ ಬರ್ತಾನೆ? ಅತ್ತೆ ಆ ರವೀಂದ್ರ ಬಂದು ಕಾಂತಿನ್ ಬಿಟ್ಟು ಹೋಗಿದ್ದನ್ನ ನೀವೇ ನೋಡಿದ್ರಿ ತಾನೆ? ನಿಮ್ಮಪ್ಪ ಕಾಂತಿಗೂ ಮತ್ತೆ ಆ ಸತ್ತಿನ್ಗೂ ಮದುವೆ ಮಾಡೋದಕ್ಕೆ ಹೊರಟಿದ್ದಾನಂತೆ. ಹೌದಾ? ನಿನಗೆಲ್ಲ ಗೊತ್ತಾಗುತ್ತೆ ಪಾಪ. ಆದ್ರೆ ಮದುವೆ ಮಾಡಕ್ ಹೊರಟಿರೋದು ನಿಜವೇ. ಚಂದ್ರೇಗೌಡಂಗೆ ಹೇಳು, ಈ ಸಂಬಂಧ ಏನಾದರೂ ಮುಂದುವರ್ಸಿದ್ರೆ ಸತ್ಯನ ಸಾವು ಗ್ಯಾರಂಟಿ ಅಂತ. ನಾನೇ ಅವನ ಪ್ರಾಣ ತೆಗೆದು ಬಿಡ್ತೀನಿ. ಯಾರು ನಾನು ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಹೇಳಿದೆ ಅನ್ನೋದು ಮುಖ್ಯ. ನಿಮ್ಮಪ್ಪನಿಗೆ ಬುದ್ಧಿ ಹೇಳು, ಇಡೀ ಚಂದ್ರೇಗೌಡರ ವಂಶಾನೇ ಉದ್ಧಾರವಾಗ. ಆಯ್ತಾ ತಾಯಿ? ಅಮ್ಮ ಇವಾಗ ಒಬ್ರು ಫೋನ್ ಮಾಡಿದ್ರು, ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ರು. ಕೆಟ್ಟದಾಗ? ಸತ್ಯಣ್ಣಂಗೂ ಕಾಂತಿಗೂ ಮದುವೆ ಮಾಡಿದ್ರೆ ಸತ್ಯಣ್ಣಂಗೆ ಅವನು ತೊಂದರೆ ಕೊಡ್ತಾನಂತೆ, ಸತ್ಯಣ್ಣನ ಕೊಂದ್ಬಿಡ್ತಾನಂತೆ. ಯಾರಂತೆ ಅವನು? ಯಾರೋ ಭಗವಂತ ಅಂತೆ. ಅವನು ಸರಿಯಾಗಿ ಹೆಸರು ಕೂಡ ಹೇಳಲಿಲ್ಲ ಅಮ್ಮ. ನನ್ಗೆ ಯಾಕೋ ತುಂಬ ಭಯ ಆಗ್ತದೆ ಅಮ್ಮ. ಕೊಲೆ ಮಾಡೋನು ಯಾವತ್ತೂ ಹೇಳಿ ಮಾಡಲ್ಲ, ಯಾರೋ ತಲೆ ಕೆಟ್ಟವನು ಕುಡಿದು ಮಾತಾಡಿರ್ಬೇಕಷ್ಟೇ. ಆದರೂ ಹೇಳ್ತಾ ಇದ್ದೀನಲ್ಲ ಗಂಗಾ, ಇದನ್ನ ಇಲ್ಲೇ ಮರೆತು ಬಿಡು, ಯಾರ ಹತ್ರನು ಹೇಳಕ್ ಹೋಗ್ಬೇಡ. ಯಾರೋ ಸತ್ಯ ಹಿಡ್ಕೊಂಡು ಹೊಡೆತಿದ್ರು. ನೀನು ಏನೋ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿರ್ತೀಯ, ಅದಕ್ಕೆ ಈ ತರ ಕೆಟ್ಟ ಕನ್ಸ್ ಬಿದ್ದಿರುತ್ತೆ. ನೋಡು ಎಲ್ಲ ಮರೆತು ಒಳ್ಳೆ ಯೋಚನೆ ಮಾಡ್ಕೊಂಡು ಮಲ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ. ಇಲ್ಲ ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನೂ ಆಗಲ್ಲ ಪುಟ್ಟ, ಮಲ್ಕೋ. ಮನೆಗೊಂದು ಫೋನ್ ಬಂದಿತ್ತಂತೆ, ಗಂಗಾ ಫೋನ್ ತಗೊಂಡು ಮಾತಾಡಿದ್ದಾಳೆ. ಯಾರ್ದಂತೆ ಫೋನು? ಯಾರು ಅಂತ ಗೊತ್ತಿಲ್ಲ. ಫೋನ್ ಮಾಡಿದವನು ಗಂಗನ ಹತ್ರ ಕೆಟ್ಟದಾಗಿ ಮಾತಾಡಿದ್ದಾನೆ. ಕಾಂತಿನ ಮದುವೆ ಆದರೆ ಸತ್ಯನ ಪ್ರಾಣ ಉಳಿಯಲ್ಲ ಅಂತ ಬೆದರಿಕೆ ಹಾಕಿದ್ದಾನೆ. ಸತ್ಯನಿಗೆ ಬೆದರಿಕೆನಾ? ಯಾರು ಏನು ಅಂತ ಗೊತ್ತಿಲ್ಲ. ನಿನಗೆ ಯಾರ ಮೇಲಾದರೂ ಅನುಮಾನ? ಸತ್ಯನಿಗೆ ಆಗದೇ ಇರೋರು ಯಾರಿರ್ಬೋದು ನನಗಂತೂ ಗೊತ್ತಿಲ್ಲ. ನೀನು ಯಾರಿರ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು, ಗೊತ್ತಾದ್ರೆ ನನಗೆ ಬಂದು ಹೇಳು. ಸರಿನಮ್ಮ. ಯಾರ ಮುಂದೇನೂ ಇದನ್ನ ಹೇಳಕ್ ಹೋಗ್ಬೇಡ. ಏನು? ಸರಿನಮ್ಮ, ನಾನು ಬರ್ತೇನೆ.